ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ ಸಸ್ಕೆ YouTube ಚಾನೆಲ್ ಗೆ ಸ್ವಾಗತ ಬನ್ನಿ ನಾವು ಸರಳ ಬಡ್ಡಿ ಮೇಲೆ क्वेश्चंस ನ ಡಿಸ್ಕಸ್ ಮಾಡ್ತಾ ಇದೀವಿ ಈಗಾಗಲೇ ಪಾರ್ಟ್ 1 ವಿಡಿಯೋನ ಮಾಡಿದ್ದೀನಿ ಬೇಸಿಕ್ಸ್ ಲಿಂತ ಯಾವ ರೀತಿ ನಾವು ಸರಳ ಬಡ್ಡಿ ಲೆಕ್ಕಗಳನ್ನು ಈಜಿಯಾಗಿ ಮಾಡ್ಕೊಬಹುದು ಅಂತ ಹೇಳಿ ಬಟ್ ಇವತ್ತು ಒಂದಿಷ್ಟು ಡಿಫರೆಂಟ್ क्वेश्चंस ಗಳಂತ ಒಂದು ಸರಳ ಬಡ್ಡಿ ಮೇಲೆ ಇವತ್ತು ಎರಡನೇ ವಿಡಿಯೋ ಮಾಡ್ತಾ ಇದೀನಿ ಫಸ್ಟ್ನೇ ವಿಡಿಯೋ ನೋಡ್ಕೊಂಡು ಈ ವಿಡಿಯೋ ನೋಡ್ಕೊಂಡವರಿಗೆ ಇದು ಈಜಿಯಾಗಿ ಗೊತ್ತಾಗುತ್ತದೆ ಇಲ್ಲಿಕಪ್ಪ ಅಂದ 10% ನ 1% ನ ನಾನು ಯಾವ ರೀತಿ ತಗಿತಾ ಇದೀನಿ ಅಂತ ಹೇಳಿ ಒಂದಿಷ್ಟು ಜನ ಗೊತ್ತಾಗಂಗಿಲ್ಲ ಬೇಕಾದ್ರೆ ಫಸ್ಟ್ ವಿಡಿಯೋ ನೋಡ್ಕೊಂಡ ತಕ್ಷಣ ಈ ವಿಡಿಯೋ ನೋಡಿದ್ರೆ ಅನುಕೂಲ ಆಗುತ್ತದೆ ಬನ್ನಿ ಸರಳ ಬಡ್ಡಿ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾನೆ ನಾವು ಇದನ್ನ ಯಾವ ರೀತಿ ಈಜಿಯಾಗಿ ಬಿಡಿಸ್ಕೊಬಹುದು ಅಂತ ಹೇಳಿ ಡಿಸ್ಕಸ್ ಮಾಡೋಣ ಬನ್ನಿ ಫಸ್ಟ್ ಕ್ವೆಶ್ಚನ್ ಏನಿದೆಪ್ಪ ಅಂತ ಹೇಳಿ ನೋಡಿದಾಗ ಕ್ವೆಶ್ಚನ್ ಇದೆ ನೋಡಿ 15000 ಬಂಡವಾಳದ ಮೇಲೆ 3 ವರ್ಷಕ್ಕೆ ಗಳಿಸಿದ 3 ವರ್ಷಕ್ಕೆ ಗಳಿಸಿದ ಸಾಮಾನ್ಯ ಬಡ್ಡಿ ದರ ಎಷ್ಟಿದೆ 5400 ಗಳಾದರೆ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕ್ವೆಶ್ಚನ್ ಕೇಳ್ತಾ ಇದಾನೆ ವಾರ್ಷಿಕ ಬಡ್ಡಿ ದರ ಅಂತ ಅಂದ ತಕ್ಷಣ ನಾವೇನು ಕಂಡುಹಿಡಿಬೇಕು ಇಲ್ಲಿ ರೇಟ್ ಕಂಡುಹಿಡಿಬೇಕು ಹೌದಾ ಆರ್ ಕಂಡುಹಿಡಿಬೇಕು ನೀನು ಏನಾದ್ರೂ ಇವಕ್ಕೂನ ಸೂತ್ರಗಳನ್ನು ಹೇಳಿದಿನಿ ಬಟ್ ಇಲ್ಲಿ ಸೂತ್ರನೂ ಒಂದ ಸತ ಹಾಕಿ ಹೇಳ್ತೀನಿ ನೆಕ್ಸ್ಟ್ ಇವಕ್ಕೂನ ಟ್ರಿಕ್ಸ್ ನ ಹೇಳ್ತೀನಿ ಬಟ್ ನಾವು ಸೂತ್ರ ಏನು ಹೇಳಿದೆ ಅಂದ್ರೆ ನಿನ್ನೆ ಆರ್ ಈಕ್ವಲ್ ಟು ಎಸ್ಐ ಇಂಟು 100 ಹೌದಾ ಎಸ್ಐ ಇಂಟು 100 ಡಿವೈಡೆಡ್ ಬೈ ಎಷ್ಟಪ್ಪ ಅಂದ್ರೆ ಇಲ್ಲಿ ಆರ್ ಇದೆ ಅಂದ್ರೆ ಇಲ್ಲಿ ಏನು ಬರ್ಕೋಬೇಕು ಇಲ್ಲಿ ಪಿ ಇಂಟು ಟಿ ಬರ್ಕೋಬೇಕ ನೀನೇ ನೋಡಿದವರಿಗೆ ಗೊತ್ತಾಗ್ತದೆ ना इन यी कनवर्ट पड़े अंते नेक्स्ट एस आई एस्टे नौ रही ई सवि नाकनूर बड्डी एस अरे सरल बड्डी नाक सविद सविद नाकनूर ई सविद नाकनूर इंटू एस्टे हंड्रेड है हंड्रेड फिक्स इन नेक्स्ट डिवाइडेड बाय पी एस्टे नौड़ी पी 15000 हौदा 15000 इंटू टी एस्टे नौड़ी टाइम 3 वर्ष इत 3 वर्ष यह रीति बरकोंदर सूत्र हाकद इल नोड़ी ಇದರೊಳಗಡೆ ಇಲ್ಲಿ ಎರಡು ಸೊನ್ನೆ ಇದಾವೆ ಇಲ್ಲಿ ಎರಡು ಸೊನ್ನೆ ತೆಗಿತಾ ಇದೀನಿ ನೋಡ್ರಿ ಇಲ್ಲೊಂದು ಸೊನ್ನೆ ಇದೆ ಇಲ್ಲೊಂದು ಸೊನ್ನೆನ ತೆಗಿತಾ ಇದೀನಿ ನೆಕ್ಸ್ಟ್ ಏನು ಮಾಡ್ತಾ ಇದೀನಪ್ಪ ಅಂದ್ರೆ ನೋಡ್ರಿ 5 ಎರಡಲೇ 10 5 ಎರಡಲೇ 10 5 ಮೂರಲೇ 15 ಮತ್ತೆ ಏನು ಉಳಿತೋ ಎಲ್ಲೆಲ್ಲ ಕಡ್ತಾ ಹೋಗ್ತಾ ನೋಡ್ರಿ ಇದು ಮೂರಲೇ ನೀವು ಕಡ್ತಾ ಹೊಡೆಯಕ ಆಗಂಗಿಲ್ಲ ನಿಮಗೆ ಕನ್ಫ್ಯೂಸ್ ಆಗ್ತದೆ ಅವಾಗ ಇಲ್ಲಿ 3 ಇದೆ ಇಲ್ಲಿ 3 ಇದೆ 3 ಮೂರಲೇ 9 ಹೌದಾ ಇದು ಡೈರೆಕ್ಟ್ ತೆಗೆದು ಬಿಡ್ರಿ 9 ಅಲ್ಲಿ 9 9 6ಲೇ 54 ನೋಡ್ರಿ ಹೌದಾ ನೆಕ್ಸ್ಟ್ ಇಲ್ಲಿ 6 ಇದೆ ಇಲ್ಲಿ 8 ಇದೆ 6 ಎರಡಲೇ ಎಷ್ಟು ರೀ 12 12 ಪರ್ಸೆಂಟೇಜ್ ಏನಾಗ್ತದಪ್ಪ ಅಂದ್ರೆ ಆ ಬಡ್ಡಿ ದರ ಇತ್ತಪ್ಪ ಅಂದ್ರೆ ಈ 15000 ಕ ಈ 5400 ಬಡ್ಡಿ ಆಗಿರ್ತದೆ ಓಕೆ ನೀವು ಎಷ್ಟು ಪರ್ಸೆಂಟೇಜ್ ದಲ್ಲಿ ಬಡ್ಡಿ ಹಾಕಿದ್ರಪ್ಪ ಅಂದ್ರೆ ಇಷ್ಟು ಬಡ್ಡಿ ಆಗ್ತದಪ್ಪ ಅಂದ್ರೆ 12% ಬಡ್ಡಿ ದರ ಹಾಕಿದ್ರ ಅಂದ್ರೆ 15000 ಕ ಇಷ್ಟು ಏನಾಗ್ತದಪ್ಪ ಅಂದ್ರೆ ಬಡ್ಡಿ ಆಗಿರ್ತದೆ ಇದನ್ನ ಸೂತ್ರ ಹಾಕಿ ಮಾಡಿದ್ರೆ ಇಷ್ಟೆಲ್ಲಾ ಮಾಡಬೇಕು ಇನ್ನ ಇದನ್ನೇ ನಾವು ಇದನ್ನ ಮೈಂಡ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ನೋಡಿ ಈ ಸದ್ದ ನಿಮ್ಮ 10% ಯಾವ ರೀತಿ ಮಾಡಬೇಕು ಅಂತ ಹೇಳಿದ ನಾನು ಇಲ್ಲಿ ಎಷ್ಟಿದೆ ನೋಡಿ 15000 ಇದೆ ಹೌದಾ ಈ 15000 ಈ 15000 ಎಷ್ಟು ವರ್ಷಕ್ಕೆ ಕೇಳಿದಾನೆ ಇಲ್ಲಿ 3 ವರ್ಷಕ್ಕೆ ಕೇಳಿದಾನೆ ಬಡ್ಡಿ ದರ ಎಷ್ಟು ನಮಗೆ ಗೊತ್ತಿಲ್ಲ ಹಾಗಾದ್ರೆ ಇಲ್ಲಿ 5400 ಇದೆ ನೋಡಿ 15000 ಕ 5400 ಇದು ಎಷ್ಟು 3 ವರ್ಷಕ್ಕೆ ಅಂದ್ರೆ ಇದನ್ನ ಏನು ಮಾಡಬೇಕಪ್ಪ ಅಂದ್ರೆ ಅಂದ್ರೆ 1 ವರ್ಷಕ್ಕೆ ಎಷ್ಟು ಅಂತ ಹೇಳಿ ನಾವು ಕಂಡುಹಿಡಿಕೋಬೇಕು ಅದು ಈ 5400 3 ವರ್ಷಕ್ಕೆ ಬಡ್ಡಿ ಆಗಿದೆ ಅಂತ ಹೇಳ್ತಾರೆ ಅಂದ್ರೆ ಇದನ್ನ ಡಿವೈಡೆಡ್ ಬೈ 3 ಲೇ ಮಾಡಿಬಿಡ್ರಿ ಯಾಕಂದ್ರೆ 1 ವರ್ಷದ ಗೊತ್ತಾಗುತ್ತೆ ನಮಗೆ 1 ವರ್ಷದ ಗೊತ್ತಾಗಕ ಮೊದಲ ಇಲ್ಲಿ ನೋಡಿ 3 ಒಂದಲೇ 3 ಇಲ್ಲಿ 3 ಒಂದಲೇ 3 ಹೌದಾ ಇನ್ನ ಯಾಡ್ ಉಳಿತಿಲ್ಲ ಇಲ್ಲಿ 8 ಆಯ್ತದು 3 8ಲೇ 24 ಯಾವ ರೀತಿ ಇಲ್ಲಪ್ಪ ನಿಮಗೆ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ನೀವು ಇದೇ ರೀತಿ ಭಾಗಾಕಾರ ಮಾಡಬೇಕಾಗುತ್ತದೆ ಇಲ್ಲೇ ಭಾಗಾಕಾರ ಮಾಡೋದು ಕಲಿಬೇಕು 3 ಒಂದಲೇ 3 5 ರ 3 ಹೋದ್ರೆ ಯಾಡ್ ಉಳಿದಿರುತ್ತೆ ಅದು 24 ಆಗ್ತದೆ 3 8ಲೇ 24 ಮುಂದೆ ಯಾಡ್ 0 ಆದ್ರೆ 0 ಅಂದ್ರೆ 1 ವರ್ಷಕ್ಕೆ 1800 ರೂಪಾಯಿ ಬಡ್ಡಿ 18 18 18 18 34 13 13 34 ಅಂದ್ರೆ 1 ವರ್ಷಕ್ಕೆ ಈ 1800 ರೂಪಾಯಿ ಆದ್ರೆ ಇಲ್ಲಿ ಇಲ್ಲಿ 15000 ರೂಪಾಯಿ ಇದೆ ಈ 15000 ಈ 1800 ಕ ಎಷ್ಟು ಪರ್ಸೆಂಟೇಜ್ ಅಂತ ಕಂಡುಹಿಡಿಕೋಬೇಕು ಈ 15000 ಈ 1800 ಎಷ್ಟು ಪರ್ಸೆಂಟೇಜ್ ಅಂದ್ರೆ 10% ಎಷ್ಟು 10% ಅಂದ್ರೆ ಒಂದು ಸೊನ್ನೆನ ತೆಗಿತೀರಿ ನೀವು 1500 ಬಂತು ಬಟ್ ನಮಗೆ ಇಲ್ಲಿ 1800 ರೂಪಾಯಿ ಬಂದಿದೆ ಒಂದು ವರ್ಷಕ್ಕೆ ನಮಗೆ 10% 1500 ಹಾಗಾದ್ರೆ 10% 1500 ಅಂದ್ರೆ ಇನ್ನ 1500 ಕ ಈ 1800 ಕ 1500 ನ ಎಷ್ಟು ಹಾಕಬೇಕು ರೀ ಇನ್ನ 300 ರೂಪಾಯಿ ಹಾಕಬೇಕು ಹಾಗಾದ್ರೆ 1% ಕಂಡುಹಿಡಿರಿ 150 150 1% ಅಂದ್ರೆ ಇಂಟು 2 ಮಾಡ್ರಿ ಎಷ್ಟು ರೀ 150 150 300 ಹೌದಾ ಈ 1500 ಈ 1500 ಪ್ಲಸ್ ಈ 300 ಸೇರಿದ್ರೆ 1800 ಆಗ್ತದ ಅಂದ್ರೆ 1 ವರ್ಷಕ್ಕೆ ಎಷ್ಟು ಆಗ್ತದ ನಮಗೆ ಗೊತ್ತಾಗ್ತದೆ 10% ಅಂದ್ರೆ ಈ 1500 ಹೌದಾ 10% ಕಂಡುಹಿಡಿದ ಮೊದಲು 1500 ಬಂತು ನೆಕ್ಸ್ಟ್ 1% ಕಂಡುಹಿಡಿದಾಗ 150 ಬಂತು 2% 2% ಕೂಡಿಸಿದ್ರೆ 300 ಬಿಟ್ಟು 1500 ಪ್ಲಸ್ 1800 1500 ಪ್ಲಸ್ 300 ಎರಡು ಕೂಡಿಸಿದ್ರೆ 1800 ಆಯ್ತದ ಹಾಗಾದ್ರೆ ಈ 10% ಪ್ಲಸ್ 2% ಎರಡು ಕೂಡಿಸಿದ್ರೆ ಎಷ್ಟು 12%
ಒಟ್ಟು ಎಷ್ಟು ಪರ್ಸೆಂಟೇಜ್ ಬಿದ್ದಿರ್ತದಪ್ಪ ಅಂದ್ರೆ ಈ 12% ಬಿದ್ದಿರ್ತದೆ. ಇದು ನಿಮ್ಗೆ ಗೊತ್ತಾಯ್ತೋ ಅಲ್ಲ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಮೊದಲು ಏನು ಮಾಡ್ಕೋಬೇಕಪ್ಪ ಅಂದ್ರೆ ಈ 5400 ಇದೆ ಅಂತ ತಿಳ್ಕೊಡ್ರಿ. ಈ 5400 ಎಷ್ಟು ವರ್ಷಕ್ಕೆ ಇದು ಬಡ್ಡಿಯಾಗಿದ್ದು? 3 ವರ್ಷಕ್ಕೆ. ಅಂದ್ರೆ 1 ವರ್ಷಕ್ಕೆ ಎಷ್ಟು ಬೀಳ್ತೈತೆ ಅಂತ ತಿಳ್ಕೊಬೇಕು. ಮೊದಲು 1 ವರ್ಷಕ್ಕೆ ಅಂದ್ರೆ ಈ 5400 300 ಭಾಗಾಕಾರ ಮಾಡಿಬಿಡ್ರಿ, 1800 ಬರ್ತದೆ. ಈ 1800 ಈ 15,000 ಎಷ್ಟು ಪರ್ಸೆಂಟೇಜು? ಎಷ್ಟು 15,000 ಈ 1800 ಎಷ್ಟು ಪರ್ಸೆಂಟೇಜ್ ಅಂದ್ರೆ 10% ಅಂದ್ರೆ 1500 ಆಯಿತು. ಬರಲಿ 1800 ಇದೆ, ಇನ್ನೂ 300 ಕಡಿಮೆ ಆಯಿತು. ಹಾಗಾದರೆ 10% ಓಕೆ ಆಯಿತು. ಇನ್ನೂ ಮತ್ತೆ 1% ಕಣ್ಣು ಹಿಡ್ಕೊಳ್ಳಿ, 150. 2% ಅಂದ್ರೆ 300. ಹೌದಾ? 1500 + 300 1800 ಮ್ಯಾಚ್ ಆಯ್ತಾ? 10% ಅಂದ್ರೆ 1500, ಮ್ಯಾಗಿಂದ 2%, ಎರಡು ಕೂಡಿಸಿದ್ರೆ 12%. ಕ್ಲಿಯರ್ ಆಯ್ತು ಅಂತ ಅನ್ಕೊಂತಿದ್ದೀನಿ. ಇದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ಗಳಿದ್ದಾವೆ ನೋಡ್ರಿ. ಹಾಂ, ಇದನ್ನು ಸೇಮ್ ಇದೆ ನೋಡ್ರಿ. ರೇಟ್ ಕಂಡುಹಿಡಿದೀನಿ, ಯಾವ ರೀತಿ ಮಾಡಿದೆವಲ್ಲ ಅದೇ ರೀತಿನ ಇಲ್ಲಿ ಒಂದ್ಸತ ಹೇಳ್ತೀನಿ ನೋಡ್ರಿ. 8,000 ರೂಪಾಯಿ ಇದೆ, ಟೈಮ್ 5 ವರ್ಷ ಇದೆ, 3,600 ಎಸ್ ಐ ಇದೆ. ಹಾಗಾದರೆ ನಮ್ಗೆ ರೇಟ್ ಎಷ್ಟು, ಎಷ್ಟು ಬಡ್ಡಿ ಇರಬೇಕು, ಅದು ಸರಳ ಬಡ್ಡಿ ಹಾಕಕ್ಕೆ ನಮ್ಗೆ ದರ ಎಷ್ಟು ಇರಬೇಕು ಅಂತ ಕ್ವಶನ್ ಇದೆ. ಇಲ್ಲಿ 3,600 ಇದು ಎಷ್ಟು ವರ್ಷಕ್ಕೆ ರೀ? 5 ವರ್ಷಕ್ಕೆ. ಹಾಗಾದ್ರೆ 1 ವರ್ಷದ ನಮ್ಗೆ ಬೇಕು. ಮೊದಲ 3,600 ನಾವು ಏನು ಮಾಡ್ಬೇಕು ರೀ? 5 ರಲ್ಲೇ ಡಿವೈಡೆಡ್ ಬೈ ಮಾಡ್ಬೇಕು. ಅಂದರೆ 1 ವರ್ಷಕ್ಕೆ ಎಷ್ಟು ಬೇಕು ನಮ್ಗೆ ಗೊತ್ತಾಗ್ತದೆ. ನಮ್ಗೆ ಇಲ್ಲಿ ನೋಡಿರಿ, 5 × 5 = 35. ಹೌದಾ? 5 × 7 = 35. 36 ಒಳಗಡೆ 35 ಉಳಿದ್ರೆ 1 ಉಳಿತು. ಆ 1 ಅಂದ್ರೆ ಅದು ನೆಕ್ಸ್ಟ್ ಏನೋ 10 ಆಗಿರ್ತೈತೆ. 5 × 10 ಇಲ್ಲೊಂದು 0 ಇದೆ, 0, 720 ರೂಪಾಯಿ ಆಯಿತು. ಹಾಗಾದ್ರೆ 1 ವರ್ಷಕ್ಕೆ 720, 5 ವರ್ಷಕ್ಕೆ ಕೂಡಿ ಅದು 3,600 ಆಗಿರ್ತದೆ. ನಮ್ಗೆ 1 ವರ್ಷದ ಬಂತಂದ್ರೆ ಸಾಕು ಆನ್ಸರ್ ಮಾಡೋಕೆ. ಇಲ್ಲಿ ನೋಡ್ರಿ, ಈ 720 ಯಾವಾಗಲೂ ಒಂದು ಸಂಖ್ಯೆ ಏನಾಗಿರ್ತದೆ? 100% ಆಗಿರ್ತೈತಿ. ಈ 100% ಅಂದ್ರೆ ಇದು ಏನಾಗಿರ್ತೈತಿ ರೀ? ಇದು 8,000 ಆಗಿರ್ತೈತಿ. ಹೌದಾ? ನಿನ್ನೆ ಹೇಳಿದೆ ನಾನು, ಯಾವಾಗಲೂ ಒಂದು ಸಂಖ್ಯೆ ಏನಾಗಿರ್ತೈತಪ್ಪ ಅಂದ್ರೆ ಅಸಲು ಕೊಟ್ಟಂಥ ಅಸಲು ಏನಾಗಿರ್ತೈತಿ? 100% ಆಗಿರ್ತದೆ. ಈಗ 720 ಮತ್ತು ಈ 720 ಎಷ್ಟು ಪರ್ಸೆಂಟೇಜ್ ಅಂತ ಕಂಡುಹಿಡಿದ್ರೆ ಅದು ನಮಗೇನಾಗ್ತದೆ? ರೇಟ್ ಗೊತ್ತಾಗ್ತದೆ. ಈ 720 ರೂಪಾಯಿ ಇದು ಎಷ್ಟು ಪರ್ಸೆಂಟೇಜ್ ಅನ್ನೋದು ಕಂಡುಹಿಡ್ಕೊರಿ. ಇಲ್ಲಿ ನೋಡ್ರಿ, ಇಲ್ಲಾರು 0 ತೆಗಿತಾ ಇದ್ದೀನಿ, ಇಲ್ಲಾರು 0 ತೆಗೆದುಬಿಡ್ರಿ. ಇಲ್ಲೊಂದು 0 ಇದೆ, ಇಲ್ಲೊಂದು 0 ತೆಗೆದುಬಿಡ್ರಿ. ನೋಡ್ರಿ, ಇಲ್ಲೇ ಇಲ್ಲೇ ಮಲ್ಟಿಪ್ಲಿಕೇಷನ್ಸ್ ಮಾಡ್ರಿ. 8×9 = 72. ಹೌದಾ? 8×9 = 72 ಹಾಗಾದರೆ 1×9 ಎಷ್ಟು ರೀ? 9. ಹೀಗಾಗಿ ಎಷ್ಟು ಪರ್ಸೆಂಟೇಜ್ ಬಿದ್ದಿರ್ತದಪ್ಪ ಅಂದ್ರೆ 9% ಅದರ ಮೇಲೆ ಸರಳ ಬಡ್ಡಿ ಬಿದ್ದಿರ್ತದೆ. ಬೇಡ್ರಿ, ನಮ್ಗೆ ಈ ಥರ ಗೊತ್ತಾಗಲಿಲ್ಲಪ್ಪ ಅಂದ್ರೆ ನೀವೇನು ಮಾಡಬೇಕು? R = SI × 100/P × T ಮಾಡಬೇಕಾಗ್ತದೆ. ಸೂತ್ರ ಹಾಕೊಂಡೇ ಮಾಡಬೇಕಾಗ್ತದೆ. ಇವ್ರನ್ನ ಸ್ವಲ್ಪ ಮೈಂಡ್ ಕ್ಯಾಲ್ಕುಲೇಷನ್ಸ್ ಕಲಿತ್ರಪ್ಪ ಅಂದ್ರೆ ಆನ್ಸರ್ಸ್ಗಳು ನಿಮಗೆ ಈಸಿಯಾಗಿ ಬರ್ತವೆ. ಇದೇ ರೀತಿ ಇನ್ನೊಂದು ಪ್ರಾಬ್ಲಮ್ಸ್ಗಳಿದ್ದಾವೆ, ನಿಮ್ಗೆ ಕೊಡ್ತಾ ಇದ್ದೀನಿ. ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಿದ್ರೆ ನೋಡ್ರಿ. ಇಲ್ಲಿ ನೋಡ್ರಿ, ಇಷ್ಟೊತ್ತನ್ನು ನಾವೇನು ಕಂಡುಹಿಡಿದೇವು ರೀ? ಆರ್ ರೇಟ್ ಇದ್ದಿಸ್ಕೊಂಡು ಕಂಡುಹಿಡ್ಕೊಂಡೇವು. ಈಗ ಟೈಮ್ ಕಂಡುಹಿಡ್ಕೋಬೇಕು. ಟೈಮ್ ಕಂಡುಹಿಡಿದ ಯಾವ ರೀತಿ? ಒಂದು ಸತ ಸೂತ್ರ ಹಾಕಿ ಹೇಳ್ತೀನಿ, ಇನ್ನೊಂದು ಸತ ಟ್ರಿಕ್ಸ್ ಹೇಳ್ತೀನಿ ನೋಡ್ರಿ. ಈ ಸದ್ದ ಟೈಮ್ ಟಿ ಕಂಡುಹಿಡ್ಕೋಬೇಕಂದ್ರೆ ಏನು ಮಾಡ್ತೀರಿ ನೀವು? SI × 100/ ಈಗ ಟಿ ಇಲ್ಲಿದೆ, ಇಲ್ಲಿ ಏನಿಲ್ಲ, ಪಿ ಇಲ್ಲ, ನೆಕ್ಸ್ಟು ಆರ್ ಇಲ್ಲ. ಹೌದಾ? ಇಲ್ಲ, ಟಿ ಈ ಸೈಡ್ ಬಂತಂದರೆ ಇಲ್ಲಿ ಪಿ ಬೇಕು ಮತ್ತು ಆರ್ ಬೇಕು. ಇದೆ ವೇಸ್ಟ್ ಚೇಂಜಸ್ ಏನಾಗಂಗಿಲ್ಲ. ಎಸ್ ಐ ಎಷ್ಟಿದೆ ನೋಡ್ರಿ? 12,000 5% ಬಡ್ಡಿ ದರ ಅಂತೆ. 1800 ರೂಪಾಯಿ ಬಡ್ಡಿ ಇದೆ. 1800. ಹೌದಾ? ಈ 1800 × 100/ ಪಿ ಎಷ್ಟಿದೆ? 12,000 ಇದೆ ಅಸಲು. 12,000 × ಎಷ್ಟು ಕಾಲ ಎಷ್ಟು ಅಂತ ಹೇಳ್ಕೊಳ್ತಾನೆ. ದರ ಎಷ್ಟಿದೆ ನೋಡ್ರಿ? 5% ಬಡ್ಡಿ ದರದಂತೆ 5. ಓಕೆ, ಈ ಸದ್ದ. ನೆಕ್ಸ್ಟ್ ಯಾವ್ಯಾವ ರೀತಿ ಕಡ್ತಾ ಹೊಡಿತಾ ಇದ್ದೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಇವೆರಡು 0 ತೆಗೀರಿ, ಇವೆರಡು 0 ತೆಗೆದು ಬಿಡ್ರಿ. ನೆಕ್ಸ್ಟ್ ಇದೊಂದು ತೆಗೀರಿ, ಇದೊಂದು 0 ತೆಗೀರಿ. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, 6×12 = 12, 6×3 = 18. ಹೌದ್ರಿ? 6×12 = 12, 6×3 = 18. ನೋಡಿರಿ, ನೆಕ್ಸ್ಟ್ 5×5 = 5, 5×10 = 10. ನೆಕ್ಸ್ಟ್ ಇದೊಂದು 2, ಇದೊಂದು 2 ಕ್ಯಾನ್ಸಲ್ ಆಗ್ತದೆ, ಉಳಿದಿದ್ದಷ್ಟಲ್ಲಿ 3. ಹಾಗಾದರೆ ಎಷ್ಟು ವರ್ಷ ಟೈಮ್ ತೊಗೋತದಪ್ಪ ಅಂದರೆ 3 ವರ್ಷ ಏನಾಗ್ತದಪ್ಪ ಅಂದ್ರೆ ಅದು ಟೈಮ್ ತೊಗೋತದೆ. 3 ವರ್ಷ ನೀವು ಯಾವ ರೀತಿ, ನಾನೇ ಹೊಡೆದಂಗೆ ಕಡತ ಹೊಡಿಬೇಕಂತಲ್ಲ, ನಿಮ್ಗೆ ಯಾವ ರೀತಿ ಈಸಿ ಅನಿಸ್ತದೆ ಬಡ ಬಡ ನೀವು ಇಲ್ಲಿ ಕಡತ ಹೊಡ್ಕೋಬೋದು. ಓಕೆ, ನಮ್ಗೆ ಟೈಮ್ ಎಷ್ಟು ಬೇಕು? ಇಲ್ಲಿ 3 ಉಳಿತಷ್ಟೇ. ಹಾಗಾದರೆ T = 3 ವರ್ಷ ತೊಗೋತದೆ. ಎಷ್ಟಕ್ಕೆ? ಈ 12,000 5% ನೀವು ಬಡ್ಡಿ ದರ ಹಾಕಿದ್ರಪ್ಪ ಅಂದ್ರೆ 1800 ರೂಪಾಯಿ ಬಡ್ಡಿ ಸಂಗ್ರಹ ಆಗ್ಬೇಕಪ್ಪ ಅಂದ್ರೆ ಕಾಲ ಎಷ್ಟು ಅಂದರೆ ಟೈಮ್ ಎಷ್ಟು ತೊಗೋತದಪ್ಪ ಅಂದರೆ 3 ವರ್ಷಕ್ಕೆ 1800 ರೂಪಾಯಿ ಬಡ್ಡಿ ಆಗ್ತದೆ. ಇದು ಕಾಮನ್ ಇದು. ಹಾಗಾದರೆ ಇದನ್ನೇ ನಾವು ಟ್ರಿಕ್ಸ್ನಲ್ಲಿ ಯಾವ ರೀತಿ ಮಾಡ್ಬೇಕಪ್ಪ ಅಂದರೆ, ಇಲ್ಲಿ ನೋಡ್ರಿ, 12,000 + 18 = 5% ಎಷ್ಟಂತೆ ಮೊದಲು ಕಂಡು ಹಿಡ್ಕೋಬೇಕು. ಈ 12,000 ಈ ಥರ ಬರ್ಕೊಳ್ರಿ.
12 ಸಾರ್ಕ 5 ಪರ್ಸೆಂಟೇಜ್ ಎಷ್ಟು ರೀ 10 ಪರ್ಸೆಂಟೇಜ್ ಅಂದ್ರೆ ಏನು ಮಾಡಬೇಕು ಒಂದು ಸೊನ್ನೆಯನ್ನು ತೆಗಿಬೇಕು ಯಾಕೆ ತೆಗಿಬೇಕು ಅಂತ ನಿನ್ನೆ ಹೇಳಿದ್ದೀನಿ 10 ಪರ್ಸೆಂಟೇಜ್ ಅಂದ್ರೆ 1210 ಕೇಳಿದ್ದೆ ಎಷ್ಟು ಪರ್ಸೆಂಟೇಜ್ ಇಲ್ಲಿ 5 ಪರ್ಸೆಂಟೇಜ್ 10 ರಿಂದ 5 ಅನ್ನೋದಾದ್ರೆ 1200 ಅರ್ಧ ಎಷ್ಟು ರೀ 600 ಹೌದಾ 1200 ಅರ್ಧ 600 ಹಾಗಾದ್ರೆ ಇಲ್ಲಿ ಬಡ್ಡಿ ಸಂಗ್ರಹ ಆಗಿದ್ದು ಎಷ್ಟು 1800 ಒಂದು ವರ್ಷಕ್ಕೆ 600 ಸಂಗ್ರಹ ಆದ್ರೆ 2 ವರ್ಷಕ್ಕೆ 1200 3 ವರ್ಷಕ್ಕೆ 1800 ಹೌದಾ 600 ಮೂರಲೇ 1800 ಹೌದಾ ಎಷ್ಟು ವರ್ಷ ಟೈಮ್ ತಗೋತ್ರಿ ಇಲ್ಲಿ 3 ವರ್ಷ ಟೈಮ್ ತಗೋತದೆ 3 ಇಯರ್ಸ್ ನೋಡಿ ಅದನ್ನೆಲ್ಲ ಸೂತ್ರ ಹಾಕಿ ಕಡತ ಹೊಡಿಬಹುದು ಇಲ್ಲಿ ಸ್ವಲ್ಪ ವಿಚಾರ ಮಾಡಬೇಕು ಅಷ್ಟೇ ವಿಚಾರ ಮಾಡಿದ್ರೆ ಏನಾಗ್ತಪ್ಪ ಅಂದ್ರೆ ಸರಳ ಬಡ್ಡಿಗಳು ಲೆಕ್ಕಗಳು ಈಜಿಯಾಗಿ ಬರ್ತವೆ ಇನ್ನ ನೆಕ್ಸ್ಟ್ ಇದೆ ರೀತಿ ಇನ್ನೊಂದು ಕ್ವೆಶ್ಚನ್ ಇದೆ ಇದನ್ನ ನೀವು ಟ್ರೈ ಮಾಡ್ರಿ ಹಾ ಇನ್ನೊಂದು ಇದೊಂದು ನಾನೇ ಹೇಳಿಬಿಡ್ತೀನಿ ಯಾಕಪ್ಪ ಅಂದ್ರೆ 4.5 ಇದೆ ಈ ರೀತಿ ಇನ್ನೊಂದು ನೆಕ್ಸ್ಟ್ ನಿಮಗೆ ಕ್ವೆಶ್ಚನ್ಸ್ ಕೊಡ್ತೀನಿ 900 ಅಸಲಿಗೆ 4.5 ವಾರ್ಷಿಕ ಬಡ್ಡಿ ದರದಂತೆ 81 ರೂಪಾಯಿ ಬಡ್ಡಿ ಗಳಿಸಲು ಬೇಕಾಗುವ ಕಾಲ ಎಷ್ಟು ಇಲ್ಲಿ ಟೈಮ್ ಟೈಮ್ ಈಸ್ ಇಕ್ವಲ್ ಟು ಅದನ್ನ ಸೂತ್ರ ಹಾಕೊಂಡು ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ರಿ 900 ರೂಪಾಯಿ ಇದೆ 4.5 ಪರ್ಸೆಂಟೇಜ್ ಅಂದ್ರೆ ಈ 900ಕ್ಕೆ 4.5 ಪರ್ಸೆಂಟೇಜ್ ಎಷ್ಟು ಅಂತ ಕಂಡುಹಿಡ್ಕೋಬೇಕು ಮೊದಲು ಇಲ್ಲಿ 4.5 ಪರ್ಸೆಂಟೇಜ್ ನಾವು ಯಾವ ರೀತಿ ಕಂಡುಹಿಡ್ಕೋಬೇಕು ರೀ ಈ ರೀತಿ ಮಾಡ್ತಿದ್ರಪ್ಪ ಅಂದ್ರೆ ಇಲ್ಲಿ 4.5 ಪರ್ಸೆಂಟೇಜ್ ಅಂದ್ರೆ 10 ಪರ್ಸೆಂಟೇಜ್ ಕಂತ್ರೂ ಇಲ್ಲದು ನಾಲ್ಕೂವರೆ ಇದೆ ನಾಲ್ಕೂವರೆ ಇದೆ ಅಂದ್ರೆ ಮೊದಲು 1 ಪರ್ಸೆಂಟೇಜ್ ಕಂಡುಹಿಡ್ಕೋಬೇಕು 10 ಪರ್ಸೆಂಟೇಜ್ ಒಂದು ಸೊನ್ನೆ ತೆಗಿಬೇಕು 1 ಪರ್ಸೆಂಟೇಜ್ ಅಂದ್ರೆ 2 ಸೊನ್ನೆ ತೆಗಿಬೇಕು 1 ಪರ್ಸೆಂಟೇಜ್ ಎಷ್ಟಾಯ್ತು ರೀ 9 ಆಯಿತು ಕೇಳಿದಷ್ಟಿಲ್ಲಿ 4.5 ಪರ್ಸೆಂಟೇಜ್ ನಾವು 4.5 ಬೇಡ ಮೊದಲು 4 ಪರ್ಸೆಂಟೇಜ್ ಕಂಡುಹಿಡಿದ್ರಿ 4 ಪರ್ಸೆಂಟೇಜ್ ಅಂದ್ರೆ ಇಂಟು 4 ಮಾಡಬೇಕು 9 4 ಎಷ್ಟು ರೀ 36 ಇದು 4 ಪರ್ಸೆಂಟೇಜ್ ಆಗಿರ್ತದೆ ಮೀನ ಮ್ಯಾಗ 5.5 ಏನು ಇನ್ನು ಅರ್ಧ ಬಿಟ್ಟಿದ್ದೇವೆ ನಾವು ಹಾಗಾದರೆ 9 ರ ಅರ್ಧ ಎಷ್ಟು ಈಗ 1 ಪರ್ಸೆಂಟೇಜ್ ಅಂದ್ರೆ 9 ಆಗಿದೆ ಹಾಗಾದರೆ ಇನ್ನೂ ಅರ್ಧ ಬಿಟ್ಟಿದ್ದೇವೆ ನಾವು ಅಂದರೆ 1 ಪರ್ಸೆಂಟೇಜ್ 9 ಅರ್ಧ ಪರ್ಸೆಂಟೇಜ್ ಬಿಟ್ಟಿದ್ದೇವೆ ಹಾಗಾದರೆ 9 ರ ಅರ್ಧ ಎಷ್ಟು 4.5 ಹೌದಾ 4.5 ಇದನ್ನು 4.5 ಈ ಥರ ಕೂಡಿಸ್ಕೋಬೇಕು ಇಲ್ಲಿ ಏನಿಲ್ಲ ಅಂದರೆ 0 ಐದಕ್ಕೆ 5 ಪಾಯಿಂಟಕ್ಕೆ ಪಾಯಿಂಟ್ ಕೊಟ್ಬಿಡ್ರಿ 6 4 10 ನೆಕ್ಸ್ಟ್ 3 1 4 40.5 ಆಯಿತು ಇದು ಎಷ್ಟು ಒಂದು ವರ್ಷಕ್ಕೆ 40.5 ಆಯಿತು ಕೇಳಿದ 81 ರೂಪಾಯಿ ಬಡ್ಡಿ ಸಂಗ್ರಹ ಆಗಬೇಕು ಅಂತ ಕೇಳಿದ್ದಾರೆ 81 ರೂಪಾಯಿ ಆಗಬೇಕು ಅಂದ್ರೆ ಇಲ್ಲಿ ನೋಡ್ರಿ 40 + 40 80 ಆಯ್ತಾ ಮ್ಯಾಗಿಂದ 5 ಅರ್ಧ ಮ್ಯಾಗಿಂದ ಅರ್ಧ ಅದು ಕೂಡಿಸಿದ್ರೆ 1 ಆಯಿತು ಹಾಗಾದರೆ 41 ಅಂದಂಗೆ 41 ಆಯ್ತದು 40 + 40 80 ಆಯಿತು ಹೌದಾ 40 + 40 80 ಆಯಿತು ಮ್ಯಾಗಿನ ಅರ್ಧ ಕೂಡಿಸಿದ್ರೆ ಅದು 1 ಆಯಿತು +1 ಎಷ್ಟಾಯ್ತು ರೀ 81 ಆಯ್ತಾ ಎಷ್ಟು ವರ್ಷ ತಗೋತದು ಇಂಟು 2 ಮಾಡಿಬಿಡ್ರಿ ಅದಕ್ಕಷ್ಟೇ ಅಂದರೆ 2 ವರ್ಷ ತಗೋತೈತಿ ಒಂದು ವರ್ಷಕ್ಕೆ 40.5 ಇನ್ನೊಂದು ವರ್ಷಕ್ಕೆ 40.5 2 ವರ್ಷ ತಗೋತಾ ಹಾಗಾದ್ರೆ ಎಷ್ಟು ಕಾಲ ತಗೋತದಪ್ಪ ಅಂದ್ರೆ 2 ವರ್ಷ 2 ಇಯರ್ಸ್ ಇದೇ ರೀತಿ ನೀವು ಕ್ವೆಶನ್ಸ್ಗಳನ್ನ ಚೇಂಜಸ್ ಮಾಡಿಕೊಂಡು ನೀವೇನು ಮಾಡಬಹುದಪ್ಪ ಅಂದ್ರೆ ಲೆಕ್ಕಗಳನ್ನು ಪ್ರಾಕ್ಟೀಸ್ನ ಮಾಡ್ಕೋಬೋದು ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ನು ಹಾಂ ಬೇಕಾದರೆ ನೀವು ಏನು ಮಾಡ್ರಪ್ಪ ಅಂದ್ರೆ ನನಗೆ ಇದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಎಷ್ಟಿದೆಯಪ್ಪ ಅಂದ್ರೆ 1 400 ರೂಪಾಯಿ ಇದೆ ಸೊ ಒಂದು ಸಣ್ಣ ಲೆಕ್ಕ 400 ಅಸಲಿಗೆ 5.5 ಪರ್ಸೆಂಟೇಜ್ ಇದೆ ಮೊದಲು 5 ಪರ್ಸೆಂಟೇಜ್ ಕಂಡುಹಿಡ್ಕೋರಿ 10 ಪರ್ಸೆಂಟ್ ಈ 400ಕ್ಕೆ 5 ಪರ್ಸೆಂಟೇಜ್ ಕಂಡುಹಿಡ್ಕೋಬೇಕು ಓಕೆ ನೆಕ್ಸ್ಟ್ ಅದರ ಅರ್ಧ ಈಗ 4 ಪರ್ಸೆಂಟೇಜ್ ಕಂಡುಹಿಡ್ಕೊಂಡಿರ್ತಲ್ಲ ಅದರ ಅರ್ಧ ಮ್ಯಾಗಿಂದ ಅರ್ಧ ಕಂಡುಹಿಡ್ಕೋಬೇಕು 88 ರೂಪಾಯಿ ಆಗಬೇಕಪ್ಪ ಅಂದ್ರೆ ಟೈಮ್ ಎಷ್ಟು ವರ್ಷ ತಗೋತದ ಅಂತೇಳಿ ನನಗೆ ಈ ಲೆಕ್ಕನ ಕರೆಕ್ಟಾಗಿ ಹಿಂದಿನ ಲೆಕ್ಕನ ಯಾಜ್ ಇಟ್ ಈಸ್ ಐತಲ್ಲ ಅದೇ ಇರತ್ತೆ ಈ ಲೆಕ್ಕ ಕೊಟ್ಟಿದ್ದೀನಿ ಅದನ್ನು ಮಾಡ್ಕೇಶಂತರ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಯಾರಿಗೆ ತಿಳಿದೈತೆ ಅನ್ನೋದು ನನಗೆ ಗೊತ್ತಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನು ಹಾಂ ಇಲ್ಲಿ ಇನ್ನೊಂದು ಲೆಕ್ಕ ಇದೆ 8000 ಇದೆ 8000 ರು ಅಸಲಿಗೆ 4 ವರ್ಷಕ್ಕೆ 8000 ರೂಪಾಯಿ ಇದೆ ಅದು 4 ವರ್ಷಕ್ಕೆ 1600 ರೂಪಾಯಿ ಸರಳ ಬಡ್ಡಿ ಪಡೆಯಲು ಯಾವ ದರದಲ್ಲಿ ಸರಳ ಬಡ್ಡಿ ಹಾಕಬೇಕು ನಾವು ಯಾವ ದರದಲ್ಲಿ ಬಡ್ಡಿ ಹಾಕಿದ್ರೆ ಈ 8000ಕ್ಕೆ 4 ವರ್ಷಕ್ಕೆ 1600 ರೂಪಾಯಿ ಬಡ್ಡಿ ಆಗ್ತದೆ ಅಂತ ಕ್ವೆಶನ್ ಕೇಳಿದ್ದಾರೆ ಇಲ್ಲರಿ 1600 ಎಷ್ಟು ವರ್ಷಕ್ಕೆ ಬಡ್ಡಿ ಇದು 1600 ಆಗಿದೆ ಈಗ ಆಲ್ರೆಡಿ ಬಡ್ಡಿ ಎಷ್ಟು ವರ್ಷಕ್ಕಾಗಿದೆ ಇದು ಈ 4 ವರ್ಷಕ್ಕಾಗಿದೆ ಹಾಗಾದರೆ ಒಂದು ವರ್ಷಕ್ಕೆ ಎಷ್ಟು ಅನ್ನೋದು ಕಂಡುಹಿಡ್ಕೋಬೇಕು ಈ 1600 ಡಿವೈಡೆಡ್ ಬೈ 4 ಮಾಡಬೇಕು ನೋಡ್ರಿ 4 1 4 4 4 1 6 ಇಲ್ಲಿ 2 0 ಇದ್ದಾವೆ 0 ಎಷ್ಟಾಗಿರ್ತೈತಿ ಇದು 400 ಆಗಿರ್ತೈತೆ ಹಾಗಾದರೆ ಒಂದು ವರ್ಷಕ್ಕೆ 400 2 ವರ್ಷಕ್ಕೆ 400 3 ವರ್ಷಕ್ಕೆ 400 4ನೇ ವರ್ಷಕ್ಕೆ 400 ಕೂಡಿ ಅದು 1600 ಆಗ್ಯದ ಈಗ 4 ವರ್ಷಕ್ಕೆ ಅನ್ನೋದು ಗೊತ್ತಾಯಿತು 1600 ಬಡ್ಡಿ ಆಯಿತು ಈ 8000ಕ್ಕೆ ಎಷ್ಟು ಪರ್ಸೆಂಟೇಜ್ ಅದು ಈ 8000ಕ್ಕೆ ಈ 400 ಎಷ್ಟು ಪರ್ಸೆಂಟೇಜು ಇಲ್ಲಿ ನೋಡ್ರಿ ಈ 8000ಕ್ಕೆ ಈ 400 ಎಷ್ಟು ಪರ್ಸೆಂಟೇಜ್ ರೀ 400 ರೂಪಾಯಿ ಎಷ್ಟು ಪರ್ಸೆಂಟೇಜು 8000ಕ್ಕೆ 10 ಪರ್ಸೆಂಟೇಜ್ ಅಂದರೆ ಎಷ್ಟು 800 ಇಲ್ಲಿ 400 ಇದೆ
ಹತ್ತರರ್ಧ ಐದು ಅನ್ನೋದಾದರೆ ಇಲ್ಲಿ ಎಂಟುನೂರರ್ಧ ಎಷ್ಟು ನಾಲ್ಕುನೂರು ಹಾಗಾಗಿ ಎಂಟುನೂರರ್ಧ ಎಷ್ಟು ರೀ ನಾಲ್ಕುನೂರು ಆಟೋಮೆಟಿಕ್ ಇದು ಪರ್ಸೆಂಟೇಜ್ ಎಷ್ಟಾಗಿರ್ತೈತಿ ಐದು ಪರ್ಸೆಂಟೇಜ್ ಆಗಿರ್ತದೆ ಹೌದಲ್ಲ ಈ ರೀತಿ ಎಂಟು ಸಾವಿರಕ್ಕೆ ಈ ನಾಲ್ಕುನೂರು ಎಷ್ಟು ಪರ್ಸೆಂಟೇಜು ಹತ್ತು ಪರ್ಸೆಂಟೇಜ್ ಅಂದರೆ ಎಂಟುನೂರು ಎಂಟುನೂರು ರೀತಿಲಿ ಬಟ್ ಇಲ್ಲಿ ನಾಲ್ಕುನೂರು ಇದೆ ಎಂಟುನೂರು ಅರ್ಧ ಇದೆ ಹಾಗಾದರೆ ಹತ್ತರರ್ಧ ಐದು ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಆಗಿರೋ ಬಡ್ಡಿ ಹಾಕ್ಬೇಕಪ್ಪ ಅಂದ್ರೆ ನಾವು ಐದು ಪರ್ಸೆಂಟೇಜ್ ಬಡ್ಡಿ ಹಾಕಿದ್ದೀವಪ್ಪ ಅಂದ್ರೆ ಈ ಎಂಟು ಸಾವಿರಕ್ಕೆ ನಾಲ್ಕು ವರ್ಷಕ್ಕೆ ಅವ್ರು ಎಷ್ಟು ನಮ್ಗೆ ಕೊಡ್ಬೇಕಪ್ಪ ಅಂದ್ರೆ ಹದಿನಾರುನೂರು ಸರಳ ಬಡ್ಡಿಯಾಗಿ ಕೊಡ್ಬೇಕು ಇದೇ ಲೆಕ್ಕದಾಗ ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ ನೋಡ್ರಿ ಮೊತ್ತನೂ ಯಾವ ರೀತಿ ಕಂಡುಹಿಡ್ಕೋಬೇಕು ಈ ಸದ್ದ ಎಂಟು ಸಾವಿರಕ್ಕೆ ಅಸಲಿಗೆ ನಾಲ್ಕು ವರ್ಷಕ್ಕೆ ಹದಿನಾರುನೂರು ರೂಪಾಯಿ ಬಡ್ಡಿ ಬಂತು ನಮ್ಗೆ ಟೋಟಲ್ ಅಮೌಂಟ್ ಅವ್ರು ಎಷ್ಟು ಕೊಡ್ಬೇಕು ಈ ಎಂಟು ಸಾವಿರಕ್ಕೆ ಎಂಟು ಸಾವಿರ ಪ್ಲಸ್ ಈ ಹದಿನಾರುನೂರು ಹಾಕಿ ಕೊಡ್ಬೇಕು ಅದೇ ಅಮೌಂಟು ಅಮೌಂಟ್ ಕಂಡುಹಿಡಿದೇನು ರೀ ಅಮೌಂಟ್ ಸೂತ್ರನೂ ಹಾಕಿ ಲೆಕ್ಕ ಮಾಡ್ತಾರೆ ಸುಮ್ಮನೆ ಅಮೌಂಟ್ ಈಸ್ ಕೊಲ್ ಟು ಏನು ಈಗ ಎಸ್ ಐ ಪ್ಲಸ್ ಏನು ಪಿ ಅಸಲು ಸರಳ ಬಡ್ಡಿ ಎಷ್ಟು ಬಂದಿರ್ತದೋ ಅದಕ್ಕೆ ವಿತ್ ನಮ್ದು ಏನು ಇಂಟ್ರೆಸ್ಟು ಇಂಟ್ರೆಸ್ಟು ಹಾಕಿ ಕೊಡ್ಬೇಕು ಪ್ಲಸ್ ಏನು ಕೊಡ್ಬೇಕು ಅವ್ರು ನಮಗೆ ನಾವು ಕೊಟ್ಟಂಥ ಅಸಲನ್ನು ಕೊಡ್ಬೇಕು ಅದಕ್ಕೆ ನಾವು ಏನಂತೀವಿ ಮೊತ್ತ ಅಂತ ಕರಿತೀವಿ ಇದೇ ರೀತಿ ಸರಳ ಬಡ್ಡಿ ಲೆಕ್ಕಗಳನ್ನು ಈಸಿಯಾಗಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಇದು ಎರಡನೇ ವಿಡಿಯೋ ಇನ್ನು ಲಾಸ್ಟ್ ಕ್ವಶನ್ಸ್ ಇದು ಇನ್ನು ಪಾರ್ಟ್ ತ್ರೀ ಒಳಗಡೆ ಇನ್ನೊಂದು ಒಂದು ಐದರಿಂದ ಹತ್ತು ಕ್ವಶನ್ಸ್ಗಳನ್ನು ಬಿಡಿಸಿ ಕಂಪ್ಲೀಟ್ ಮಾಡ್ತೀನಿ ಈ ರೀತಿ ಎಲ್ಲ ಶಾರ್ಟ್ಕಟ್ ಮೆಥಡ್ನಲ್ಲೇ ನಾನು ಸರಳ ಬಡ್ಡಿಯಾಗಲಿ ಎಲ್ಲ ಮೆಂಟಲ್ ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನ ಎಂಟು ನೋಡ್ಕೊಡ್ರಿ ಎಲ್ಲ ಮೆಂಟಲ್ ಕ್ಲಾಸಸ್ಗಳನ್ನ ನಾನು ಮಾಡಿಕೊಡ್ತಾ ಇದ್ದೀನಿ ಥ್ಯಾಂಕ್ ಯು